ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಚಿಕ್ಕಮಗಳಲ್ಲಿ ವೀರೇಶ್ ಕುಮಾರ್. ಸ್ನೇಹಿತರೆ, ಈ ದಿನ ಛಂದಸ್ಸಿನ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ಜನಕ್ಕೆ ಗೊಂದ ಇರುವ, ಭಾಳಷ್ಟು ಜನಕ್ಕೆ ಅರ್ಥವಾಗದಿರುವ ವಿಚಾರ ಅಂಶಗಣ. ಛಂದಸ್ಸು ಬಹಳ ಮುಖ್ಯವಾಗಿ ನಿಂತಿರ್ತಕ್ಕಂಥದ್ದು ಮೂರು ವಿಭಾಗಗಳಲ್ಲಿ ನಿಂತುಕೊಂಡಿದೆ. ಒಂದು ಅಕ್ಷರಗಣ, ಎರಡು ಮಾತ್ರಗಣ, ಮೂರು ಅಂಶಗಣ. ಈ ಮೂರು ಪ್ರಕಾರಗಳಲ್ಲಿ ಛಂದಸ್ಸು ನಿಂತಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅದರಲ್ಲಿ ಅಕ್ಷರಗಣಗಳು ಅಕ್ಷರವನ್ನು ಪ್ರಾಮುಖ್ಯವಾಗಿ ಇಟ್ಕೊಂಡ್ರೆ, ಮಾತ್ರಗಣಗಳು ಮಾತ್ರೆಯನ್ನು ಪ್ರಾಮುಖ್ಯವಾಗಿ ಇಟ್ಕೊಳ್ತವೆ, ಹಾಗೆ ಅಂಶಗಣಗಳು ಅಂಶವನ್ನು ಪ್ರಾಮುಖ್ಯವಾಗಿ ಇಟ್ಕೊಳ್ತವೆ. ಅಕ್ಷರಗಣಗಳಲ್ಲಿ ಖ್ಯಾತ ಕರ್ನಾಟಕಗಳು ಬಹಳ ಪ್ರಮುಖವಾದರೆ, ಮಾತ್ರಗಣದಲ್ಲಿ ಕಂದಪದ್ಯ ಮತ್ತು ತ್ರಿಪದಿ ಬಹಳ ಪ್ರಮುಖವಾಗಿರುತ್ತೆ. ಹಾಗೆ ಅಂಶಗಣಗಳೊಳಗಡೆ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂದರೆ ತ್ರಿಪದಿ ಮತ್ತು ಸಾಂಗತ್ಯ. ತ್ರಿಪದಿ ಮತ್ತು ಸಾಂಗತ್ಯವನ್ನು ವಿಭಾಗಿಸಬೇಕಾದ್ರೆ, ಅದರ ಲಕ್ಷಣಗಳನ್ನು ತಿಳ್ಕೊಳ್ಬೇಕಾದ್ರೆ, ಈ ಮೂರು ಅಂಶಗಳನ್ನು ನಾವು ತಿಳ್ಕೊಬೇಕಾದ್ರೆ, ಒಂದು ಅಂಶಗಣದ ಮೂರು ವಿಧಗಳಾಗಿರ್ತಕ್ಕಂತಹ ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ, ಈ ಮೂರು ಪ್ರಕಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಸಾಂಗತ್ಯ ಮತ್ತು ತ್ರಿಪದಿಯನ್ನು ಲಕ್ಷಣಗಳನ್ನು ಅರ್ಥ ಮಾಡಿ ವಿಭಾಗಿಸಲಿಕ್ಕೆ ಸಾಧ್ಯತೆ ಇದೆ. ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಈ ಮೂರು ಅಂಶಗಣಗಳು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ. ನಾವು ಒಂದೊಂದಾಗಿ ಅದರ ಅರ್ಥ ಏನು, ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ನಾವು ನೋಡೋಣ. ಒಂದನೇದು ಬ್ರಹ್ಮಗಣ, ಎರಡನೇದು ವಿಷ್ಣುಗಣ, ಮೂರನೇದು ರುದ್ರಗಣ. ಇಲ್ಲಿ ತ್ರಿಮೂರ್ತಿಗಳ ಹೆಸರನ್ನ ಇಟ್ಟಿರುವಂತೆ ನಿಮಗೆ ಭಾಸ ಆಗುತ್ತೆ, ಕಾಣುತ್ತೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಅದನ್ನು ನಡೆಸುವಂತಹ ರುವಾರಿ, ರುದ್ರ ಅದ್ ಲಯಕರ್ತ. ಶಿವನ ಮತ್ತೊಂದು ಹೆಸರು ರುದ್ರ ಆಗಿರೋದ್ರಿಂದ ರುದ್ರಗಣ ಅಂತ ಇಟ್ಟಿದ್ದಾರೆ. ಬಹಳ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ನೀವು ಒಂದು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು, ಬ್ರಹ್ಮಗಣ ಅಂದರೆ ಎರಡು ಅಂಶವನ್ನು ಒಳಗೊಂಡಿರುತ್ತೆ, ವಿಷ್ಣುಗಣ ಅಂದರೆ ಮೂರು ಅಂಶವನ್ನು ಒಳಗೊಂಡಿರುತ್ತೆ, ರುದ್ರಗಣ ಅಂದರೆ ನಾಲ್ಕು ಅಂಶವನ್ನು ಒಳಗೊಂಡಿರುತ್ತೆ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಏನು ಅಂದರೆ, ಬ್ರಹ್ಮಗಣ ಎರಡು, ವಿಷ್ಣುಗಣ ಮೂರು, ರುದ್ರಗಣ ನಾಲ್ಕು ಅಂತ. ಹಾಗಾಗಿ ಎರಡು ಮೂರು ಮತ್ತು ನಾಲ್ಕು ಅನ್ನುವಂತಹ ಅಂಶ ನೆನಪಿದ್ರೆ ನಿಮಗೆ ಮೊದಲ ವಿಚಾರ ಬಹಳ ಸ್ಪಷ್ಟವಾಗಿ ಅರ್ಥ ಆದಂಗೆ ಆಗುತ್ತೆ. ಇಲ್ಲ, ಬ್ರಹ್ಮಗಣವನ್ನು ಗುರುಸೋದು ಹೇಗೆ, ವಿಷ್ಣುಗಣವನ್ನು ಗುರುಸೋದು ಹೇಗೆ, ರುದ್ರಗಣವನ್ನು ಗುರುಸೋದು ಹೇಗೆ ಅಂತ ನೋಡೋಣ. ಯಾವತ್ತೂ ಕೂಡ ಅಂಶ ಅಂದರೆ ಏನು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಯಾವುದೇ ಗಣದಲ್ಲಾಗಲಿ ಮೊದಲನೇ ಅಂಶ ಅಂದರೆ ಅದು ಎರಡು ಮಾತ್ರೆಗಳನ್ನು ಒಳಗೊಂಡಿರುತ್ತೆ ಅಂತ ನೆನಪಿರ್ಬೋದು. ಮೊದಲನೇ ಗಣ, ಆನಂತರ ಬಂದ ಎಲ್ಲ ಗಣಗಳು ಅದು ಲಘುವಾಗಲಿ ಅಥವಾ ಗುರು ಆಗಲಿ ಇನ್ನೊಂದು ಅಂಶ ಆಗಿ ಪರಿಗಣನೆ ಆಗುತ್ತೆ. ಉದಾಹರಣೆ ಮೂಲಕ ನಾನು ನಿಮ್ಗೆ ತಿಳಿಸ್ತೇನೆ. ಬ್ರಹ್ಮಗಣ ನಾನು ಎರಡು ಅಂಶ ಅಂತ ಹೇಳಿದ್ದೇನೆ. ನೋಡಿ, ಬ್ರಹ್ಮಗಣ ಎರಡು ಅಂಶ ಅಂತ ನಾನು ಹೇಳಿದಾಗ ಮೊದಲನೇ ಗಣ, ನನ್ನ ನಿಯಮ ಏನಿದೆ ಅಂದರೆ ಮೊದಲನೇ ಗಣ ಎರಡು ಮಾತ್ರೆಯಿಂದ ಕೂಡಿರಬೇಕು. ಎರಡು ಲಘುವಾದಿರಬೇಕು, ಇಲ್ಲ ಒಂದು ಗುರುವಾದಿದ್ದರೆ ಅದು ಒಂದು ಅಂಶ ಆಗುತ್ತೆ. ನೆಕ್ಸ್ಟು ಬರ್ತಕ್ಕಂತಹ ವಿಚಾರದೊಳಗಡೆ ಅದು ಲಘುವಾಗಲಿ ಅಥವಾ ಗುರುವಾಗಲಿ ಮತ್ತೊಂದು ಅಂಶ ಆಗಿ ನಮಗೆ ಪರಿಗಣನೆ ಆಗುತ್ತೆ. ಇಲ್ಲಿ ನೋಡ್ರಿ, ಬ್ರಹ್ಮ ಅಂತ ಇದೆ, ಇದು ಗುರು ಆಗುತ್ತೆ. ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿರೋದ್ರಿಂದ ಇದು ಗುರು ಆಗುತ್ತೆ. ಇದನ್ನು ನಾವು ಒಂದು ಅಂಶ ಅಂತ ಕರೀತೇವೆ, ಯಾಕೆಂದ್ರೆ ಎರಡು ಮಾತ್ರೆಯಿಂದ ಕೂಡಿರಬೇಕು ಅಂತ ಹೇಳಿದ್ವಿ. ಬಹಳ ಸ್ಪಷ್ಟವಾಗಿ ಈ ವಿಚಾರ ನೀವು ನೆನಪಿದ್ರೆ ಇಡೀ ಅಂಶಗಳ ಅರ್ಥ ಆಗುತ್ತೆ. ಮೊದಲನೆಯದು ಮಾತ್ರ ಎರಡು ಅಂಶದಿಂದ ಅಂದರೆ ಎರಡು ಮಾತ್ರೆಗಳಿಂದ ಕೂಡಿರಬಹುದು, ಅಥವಾ ಎರಡು ಲಘು ಆಗಿರ್ಬೋದು, ಒಂದು ಗುರು ಆಗಿರ್ಬೋದು, ಎರಡು ಮಾತ್ರೆಯಿಂದ ಕೂಡಿರಬೇಕಾಗುತ್ತೆ. ಇಲ್ಲಿ ಎರಡು ಮಾತ್ರೆ ಆಯಿತು, ಅದಕ್ಕೆ ಇದೊಂದು ಅಂಶ ಅಂತ ನಾವು ಪರಿಗಣನೆ ಮಾಡ್ತೇವೆ. ನೆಕ್ಸ್ಟ್ ನೋಡ್ರಿ, ಇದೊಂದು ಅಂಶ, ಎರಡು ಅಂಶ ಆಯಿತು, ಅಲ್ಲಿಗೆ ಒಂದು ಮತ್ತು ಎರಡು ಅಂಶ ಆಯಿತು. ಹೀಗೆ ಎರಡು ಅಂಶಗಳಿರುವುದರಿಂದ ನಾವು ಇದನ್ನು ಬ್ರಹ್ಮಗಣ ಎಂದು ಕರೆಯುತ್ತೇವೆ. ಕೆಳಗಿದೆ ಎಕ್ಸಾಂಪಲ್ ನೋಡೋಣಂತೆ. ನೋಡ್ರಿ, ಸುರಪಂ ಅಂತ ಬರೆದಿದ್ದೇನೆ. ಸು ಲಘು ಆಗುತ್ತೆ, ರಾ ಲಘು ಆಗುತ್ತೆ, ಪಂ ಗುರು ಆಗುತ್ತೆ, ಅನುಸ್ವಾರದಿಂದ ಕೂಡಿರೋದ್ರಿಂದ ಇದು ಗುರು ಆಗುತ್ತೆ. ನಾನೇ ಮೊದಲನೇ ಅಂಶ ಏನಿರಬೇಕು, ಎರಡು ಮಾತ್ರೆಯಿಂದ ಕೂಡಿರಬೇಕು. ಇದೊಂದು ಮಾತ್ರೆ, ಇದೊಂದು ಮಾತ್ರೆ, ಇದೆರಡೂ ಸೇರಿ ಎರಡು ಮಾತ್ರೆ ಆಗೋದ್ರಿಂದ ಇದನ್ನ ನಾವು ಒಂದು ಅಂಶ ಅಂತ ಪರಿಗಣಿಸುತ್ತೇವೆ. ನೋಡಿ, ಒಂದು ಅಂಶ, ಇದೇನೇ ಬರಲಿ, ಲಘು ಆಗಲಿ ಅಥವಾ ಗುರು ಆಗಲಿ, ಇದು ಎರಡನೇ ಅಂಶ ಆಗುತ್ತೆ. ಹೀಗೆ ಎರಡು ಅಂಶಗಳು ಬಂದರೆ ನಾವು ಅದನ್ನು ಬ್ರಹ್ಮಗಣ ಎಂದು ಕರೆಯುತ್ತೇವೆ. ಇನ್ನು ವಿಷ್ಣುಗಣವನ್ನು ನಾವು ನೋಡೋಣ. ವಿಷ್ಣುಗಣ ಏನು ಹೇಳುತ್ತೆ, ಮೂರು ಅಂಶವನ್ನು ಒಳಗೊಂಡಿರಬೇಕು ಅಂತ ಹೇಳುತ್ತೆ. ಮತ್ತೆ ನಿಮಗೆ ನೆನಪು ಮಾಡ್ತಿದ್ದೆ ನಾನು, ಮೊದಲನೇ ಅಂಶ ಅದು ಎರಡು ಮಾತ್ರೆಯಿಂದ ಕೂಡಿರಬೇಕು. ಮುಂದಿನ ಯಾವುದೇ ಅಂಶಗಳು ಬರಲಿ, ಅದು ಲಘುವಾಗಲಿ ಅಥವಾ ಗುರುವಾಗಲಿ, ಅದು ಒಂದೊಂದು ಅಂಶ ಅಂತಲೇ ನೀವು ಪರಿಗಣನೆ ಮಾಡಬೇಕು. ಇಲ್ಲಿ ನೋಡಿ, ಗೋ ದೀರ್ಘಾಕ್ಷರ ಗುರು, ಅನುಸ್ವಾರ ಗುರು,
ಮತ್ತೆ ಅನುಸ್ವಾರ ಗುರು. ಮೊದಲೇ ಅಕ್ಷರದೊಳಗಡೆ ಎರಡು ಮಾತ್ರೆಯಿಂದ ಕೂಡಿರೋದ್ರಿಂದ ಇದನ್ನ ಒಂದಂಶ ಅಂತ ಪರಿಗಣನೆ ಮಾಡ್ತೀವಿ. ಇಲ್ಲಿ ಯಾವುದೇ ಬರಲಿ ಇದೊಂದಂಶ ಇದೊಂದಂಶ ಅಂತ ಪರಿಗಣನೆ ಮಾಡ್ತಾರೆ. ಅಲ್ಲಿಗೆ ಒಂದು ಎರಡು ಮೂರು ಮೂರು ಅಂಶಗಳಾಗಿರೋದ್ರಿಂದ ಇದು ವಿಷ್ಣುಗಣ ಆಗಿ ನಮಗೆ ಗೋಚರಿಸುತ್ತೆ. ಕೆಳಗಡೆ ನೋಡೋಣ ಮತ್ತೆ ಉದಾಹರಣೆಯಾಗಿ ಲಘು ಬಂದರೆ ಏನು ಅಂತ ನೋಡೋಣ. ನೋಡಿ ಲಘು ಬಂದಿರೋದ್ರಿಂದ ಇಲ್ಲಿ ಇವೆರಡೂ ಸೇರಿ ಒಂದಂಶ ಆಗುತ್ತೆ. ಎರಡು ಮಾತ್ರ ಬೇಕಲ್ಲ ನಮಗೆ ಮೊದಲನೇ ಅಂಶ, ಹಾಗಾಗಿ ಇದು ಒಂದಂಶ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ಅಕ್ಷರಗಳಾಗಲಿ ಲಘು ಆಗಲಿ ಗುರು ಆಗಲಿ ಬೇರೆ ಅಂಶಗಳಾಗ್ತವೆ. ಇಲ್ಲಿ ಮೂರು ಒಂದು ಎರಡು ಮೂರು ಈ ಬಂದಿರೋದ್ರಿಂದ ನಾವು ಇದನ್ನ ವಿಷ್ಣುಗಣ ಅಂತೇಳಿ ಕರಿತೇವೆ. ಇನ್ನು ನಾವು ರುದ್ರಗಣವನ್ನು ನೋಡೋಣ. ರುದ್ರಗಣದಲ್ಲಿ ನಾಲ್ಕು ಅಂಶಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ನಾಲ್ಕು ಅಂಶ ಸೇಮ್ ಇಲ್ಲಿ ಹೇಗೆ ಹೇಳಿದ್ರೆ ಬ್ರಹ್ಮಗಣ ಆಗಲಿ ವಿಷ್ಣುಗಣ ಆಗಲಿ ರುದ್ರಗಣ ಆಗಲಿ ಇಲ್ಲಿನೂ ಅಷ್ಟೇ. ಮೊದಲನೇ ಅಂಶ ಎಲ್ಲದರಲ್ಲೂ ಕೂಡ ಎರಡು ಮಾತ್ರೆಗಳಿಂದ ಕೂಡಿರಬೇಕು. ಆಮೇಲೆ ಅದು ಏನೇ ಇದ್ರೂ ಕೂಡ ಒಂದೊಂದು ಅಂಶ ಅಂತೇಳಿ ನಾವು ಪರಿಗಣಕ್ಕೆ ಹೋಗ್ತೇವೆ. ನೋಡ್ರಿ ಗಂಗಾಧೀಶಂ ಅಂತಕ್ಕಂಥ ಪದವನ್ನು ಬರೆದಿದ್ದೇನೆ. ಗಂಗಾಧೀಶಂ ಮೊದಲಲ್ಲಿ ಎರಡು ಮಾತ್ರೆಯಿಂದ ಕೂಡಿರಬೇಕು, ಮುಗಿತು ಆಯಿತು. ಮುಂದಿನ ಏನೇ ಬರಲಿ ಒಂದೊಂದು ಅಂಶ ಅಂತ ಪರಿಗಣನೆ ತಗೊಳ್ರಿ. ನೋಡ್ರಿ ಎರಡು ಮೂರು ಅಂಶ ನಾಲ್ಕು ಅಂಶ ಒಂದು ಎರಡು ಮೂರು ನಾಲ್ಕು ಹೀಗಿದ್ದರೆ ಇದನ್ನು ನಾವು ರುದ್ರಗಣ ಅಂತ ಕರಿಬೋದು. ಕೆಳಗಿಂದು ಉದಾಹರಣೆ ನೋಡೋಣ. ನೋಡ್ರಿ ಮೊದಲನೇ ಗುರು ಬಂದಿದೆ ಒಂದಂಶ, ನೆಕ್ಸ್ಟು ಲಘು ಬಂದಿದೆ ಅದು ಅದೊಂದು ಅಂಶ, ಮೊದಲನೇ ಮಾತ್ರ ಎರಡು ಮಾತ್ರೆ ಆಗಿರೋದ್ರಿಂದ ಎರಡು ಮಾತ್ರೆ ಇರೋದ್ರಿಂದ ಅದೊಂದು ಅಂಶ, ಮುಂದೇನೆ ಬಂದರೂ ಕೂಡ ಒಂದೊಂದು ಅಂಶ ತಗೊಳ್ಬೇಕು. ಅಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಅಂಶ. ಕೆಳಗಿನ ಉದಾಹರಣೆ ನೋಡೋಣ. ಗಿರಿಜಾನಾಥಂ ಅಂತ ಇದೆ. ಗಿರಿಜಾನಾಥಂ ಅನ್ನೋದ್ರೊಳಗಡೆ ಮೊದಲನೇದು ಲಘು ಎರಡನೇದು ಲಘು ಆಗಿರೋದ್ರಿಂದ ಇವೆರಡೂ ಸೇರಿ ಎರಡು ಮಾತ್ರ ಆಗ್ತವೆ. ಹಾಗಾಗಿ ಇವೆರಡೂ ಸೇರಿ ಒಂದಂಶ. ಇಲ್ಲಿ ಒಂದಂಶ ಮುಗಿದ್ಮೇಲೆ ಮುಂದೇನೇ ಬರಲಿ ಅದು ಲಘುವಾಗಲಿ ಗುರುವಾಗಲಿ ಒಂದೊಂದು ಅಂಶ ಆಗಿ ಪರಿಗಣನೆ ಆಗುತ್ತೆ. ಅಲ್ಲಿಗೆ ಗಿರಿ ಒಂದಂಶ, ಜ ಎರಡನೇ ಅಂಶ, ನಾ ಮೂರನೇ ಅಂಶ, ತಮ್ಮ ಅಂತಕ್ಕಂಥದ್ದು ನಾಲ್ಕನೇ ಅಂಶ. ಹೀಗೆ ನಾಲ್ಕು ಅಂಶಗಳು ಬಂದಿರೋದ್ರಿಂದ ನಾವು ಇದನ್ನ ರುದ್ರಗಣ ಅಂತ ಕರೀತೇವೆ. ಬಹುಶಃ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲದೂ ಕೂಡ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಭೇಟಿಯಾಗ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ.